ಅಂದರೆ ಎಷ್ಟೋ ನಾವೀಗ ಏನೋ ಏನೋ ಜ್ಞಾನ ಬಂದಿದೆ ಅಂತ ಹೇಳೋದು ಅರ್ಧಂಬರ್ಧ ಜ್ಞಾನ ಇದ್ದರೂ ಕೂಡ ಎಲ್ಲ ಗೊತ್ತಿದೆ ಅಂತ ಎಷ್ಟೋ ಜನ ಬಿಡ್ತಾರೆ ಈ ವೈರಲ್ ಫೀವರ್ಗಳಲ್ಲಿ ಆ್ಯಂಟಿಬಯೋಟಿಕ್ಗಳು ಏನು ಕೆಲಸ ಮಾಡ್ತದೆ ಅದು ಬ್ಯಾಕ್ಟೀರಿಯಾಗಳ ಮೇಲೆ ಕೆಲಸ ಮಾಡೋದಕ್ಕೆ ಆ್ಯಂಟಿಬಯೋಟಿಕ್ ಅಂತ ಅದಕ್ಕೆ ಹೆಸರಿರೋದು ಅದನ್ನು ಈ ವೈರಲ್ ಫೀವರ್ಗಳಲ್ಲೆಲ್ಲ ಬಳಕೆ ಮಾಡ್ಕೊಳ್ಳೋದಲ್ಲ ಹಾಗೆ ಮನೆ ಮದ್ದು ಮಾಡ್ಕೊಳ್ಳೋದಿದ್ದರೆ ಕೆಮಿಕಲ್ ಮೆಡಿಸಿನನ್ನು ಮಾಡ್ಕೊಳ್ಳೋದಲ್ಲ ಅದರ ಬದಲು ನ್ಯಾಚುರಲಾಗಿ ಏನಿದೆ ಅದನ್ನು ಮಾಡಿಕೊಂಡ್ರೆ ಫುಡ್ಡಿನ ರೀತಿಯಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋದು ಅದು ಸ್ಟ್ರಾಂಗ್ ವೇ ಆಫ್ ದಿ ಫುಡ್ ಅದು ಆಹಾರದ್ದೇ ಒಂದು ಉಗ್ರ ರೂಪ ಅಂತ ಹೇಳ್ಬೋದು ಔಷಧ ಅಂತೇಳಿದರೆ ಹಾಗಾಗಿ ನ್ಯಾಚುರಲ್ಲಾಗಿ ನಮಗೆ ಸುಲಭದಲ್ಲಿ ಮನೆ ಸುತ್ತಲೂ ಅವೈಲೇಬಲ್ ಇರುವಂಥ ಈ ಹಿತ್ತಲ ಗಿಡಗಳೇನಿದೆ ಅಥವಾ ಅಡುಗೆ ಕೋಣೆ ಕೋಣೆಯಲ್ಲಿ ಏನಿದೆ ಅದನ್ನೇ ಬಳಕೆ ಮಾಡಿಕೊಂಡ್ರೆ ನಾವು ಆಹಾರವನ್ನೇ ಮದ್ದಾಗಿ ಬಳಸ್ಕೊಂಡಾಗ ಆಗ್ತದೆ ಅದು ಒಂದು ಅದರಲ್ಲಿ ಕಡಿಮೆ ಆಗಿಲ್ಲ ಅಂತಾರೆ ವೈದ್ಯರ ಹತ್ರ ಹೋಗಬೇಕಾಗೋದು ಅದರ ಬದಲು ಕೆಮಿಕಲ್ ಮೆಡಿಸಿನ್ಗಳನ್ನು ಜಾಸ್ತಿ ಅವಲಂಬನೆ ಮಾಡಿದರೆ ಇರುವ ಸೈಡ್ ಗಳು ಅನೇಕ ಇದೆ ಅದರಿಂದ ಆಗುವ ತೊಂದರೆಗಳು ಮುಂದೆ ಏನೆಲ್ಲ ತೊಂದರೆಗಳು ಬರ್ತಾ ಅಂತ ಆರಂಭದಲ್ಲಿ ಗೊತ್ತೇ ಇರೋದಿಲ್ಲ ಆರಂಭದಲ್ಲಿ ಭಾಳ ಚೆನ್ನಾಗಿರ್ತದೆ ಈ ಪೇನ್ ಕಿಲ್ಗಳ ಕಿಲ್ಲರ್ ಕಿಲ್ಲರ್ಗಳನ್ನು ಬಳಕೆ ಮಾಡಿದರೆ ಕೊನೆ ಗೊತ್ತಾಗೋದು ಅದು ಕಿಡ್ನಿ ಕಿಲ್ಲರ್ ಅಂತ ಹಾಗೆ ಅದು ಗೊತ್ತಾಗೋದಕ್ಕಿಂತ ಆ ರೀತಿ ಗೊತ್ತಾಗಿ ಮತ್ತೆ ಸಫರ್ ಆಗೋದಕ್ಕಿಂತ ಆರಂಭದಲ್ಲಿ ಮನೆ ಮದ್ದುಗಳನ್ನೇ ಮಾಡ್ಕೊಳ್ಳಿ ಮನೆಯ ಆಹಾರ ವ್ಯವಸ್ಥೆಯನ್ನು ಸರಿ ಮಾಡಿ ಅದ್ರ ಜೊತೆಯಲ್ಲಿ ಆಹಾರಕ್ಕೆ ಪೂರಕವಾಗಿರುವಂಥ ಇಂಥ ಸಸ್ಯಗಳು ಸಾಂಬಾರ ಪದಾರ್ಥಗಳು ಇದರ ಬಳಕೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಈಗ ಯಾ ಟೀ ಕುಡಿತಾ ಇರ್ತೀರಿ ಅಂತ ಇಟ್ಕೊಳ್ಳಿ ಆಫೀಸಲ್ಲಿ ಆ ಬರೀ ಟೀ ಕುಡಿಯೋ ಬದಲು ಅದಕ್ಕೆ ಶುಂಠಿ ಹಾಕಿ ನೀವು ಎಲ್ಲೋ ಊಟಿಗೆ ಕೊಡೈಕೆನಾಲ್ ಅಥವಾ ಯಾವುದೋ ಹಿಲ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಮಸಾಲಾ ಟೀ ಸಿಗ್ತದೆ ನೋಡಿ ಈ ಮಸಾಲ ಟೀ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ರಿಚ್ ಇನ್ ಸಾಂಬಾರ ಪದಾರ್ಥಗಳು ಅದು ನಮ್ಮ ಸ್ಪೈಸಸ್ಗಳಲ್ಲಿ ತುಂಬ ರಿಚ್ ಆ ಟೇಸ್ಟ್ ಚೆನ್ನಾಗಿರ್ತದೆ ಇಂಥ ಸಮಯದಲ್ಲಿ ಇಂಥ ಕೋಲ್ಡ್ ಕಫ್ ಕಡಿಮೆ ಮಾಡಲಿ ಕೂಡ ಅನುಕೂಲ ಮಾಡಿಕೊಡ್ತದೆ ಆ ರೀತಿಯಲ್ಲಿ ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಆಹಾರದ ಮೌಲ್ಯವರ್ಧನೆ ಮಾಡೋದು ಒಂದು ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವಂಥ ಔಷಧಿ ಸಸ್ಯಗಳ ಬಳಕೆ ಮಾಡಿಕೊಳ್ಳೋದು ಇನ್ನೊಂದು ಶ್ರೇಷ್ಠವಾದಂಥ ವಿಧಾನ ಅದು ಈ ನಮ್ಮ ಶ್ರೀರುದ್ರಮ್ ಇದೆ ನೋಡಿ ಇಡೀ ಶ್ರೀರುದ್ರಮ್ಮನ್ನು ಒಬ್ಬರು ಕೇರಳದ ವಿದ್ವಾಂಸರು ಅದರ ಪ್ರತಿ ಶ್ಲೋಕಕ್ಕೂ ಕೂಡ ಅದಕ್ಕೆ ಆಧ್ಯಾತ್ಮಿಕ ಅರ್ಥ ಒಂದಿದೆ ಅದೇ ರೀತಿ ಪ್ರತಿ ಶ್ಲೋಕಕ್ಕೂ ಕೂಡ ಅನ್ವಯ ಅರ್ಥ ಸಹಿತ ಅಂದರೆ ಪ್ರತಿ ಶಬ್ದ ಶಬ್ದ ಅನ್ನ ವಿಂಗಡಣೆ ಮಾಡಿ ಅದಕ್ಕೊಂದು ಔಷಧಿಯ ಅರ್ಥ ಇರೋದನ್ನು ಅವರು ವಿದ್ವಾಂಸರೊಬ್ಬರು ಗ್ರಂಥ ಬರೆದರು ಆಯುರ್ವೇದ ಇನ್ ಶ್ರೀರುದ್ರಮು ಅಂತ ಪುಸ್ತಕದ ಹೆಸರು ಪ್ರತಿ ಶ್ಲೋಕದಲ್ಲಿ ಔಷಧಗಳಿದೆ ಅಂತ ಅದರಲ್ಲಿ ಅಂದರೆ ಸುಮಾರು ಎಪ್ಪತ್ತೈದು ಕಾಯಿಲೆಗಳಿಗೆ ಜ್ವರದಿಂದ ಹಿಡಿದು ಟ್ಯುಬರ್ಕ್ಲೋಸಿಸ್ ತನಕ ಒಂದು ಎಪ್ಪತ್ತೈದು ಕಾಯಿಲೆಗಳಿಗೆ ಬೇರೆ ಬೇರೆ ಔಷಧಗಳನ್ನು ಇಡೀ ಶ್ರೀರುದ್ರದಲ್ಲಿ ವಿವರಣೆ ಇದೆ ಅದು ಹಿಂದೆಲ್ಲ ಶ್ರೀರುದ್ರ ಅಂತ ಹೇಳೋದು ಜನರ ಬಾಯಲ್ಲಿತ್ತು ಅವರೆಲ್ಲ ಬೈಹಾಟು ಬರ್ತಾ ಇತ್ತು ಹಾಗಾಗಿ ಅವರಿಗೆ ಅದರ ಮೆಡಿಸಿನಲ್ ಮೀನಿಂಗ್ ಕೂಡ ಗೊತ್ತಿದ್ದರಿಂದ ಅವ್ರಿಗೆ ಔಷಧ ಕೊಡೋದು ಅನೇಕ ಕಾಯಿಲೆಗಳಿಗೆ ನೇರವಾಗಿ ಗೊತ್ತಿತ್ತು ಒಂದು ಬಹಿಯಾರ್ಟಾಗಿ ಗೊತ್ತಿತ್ತು ಅದೇ ರೀತಿಯಲ್ಲಿ ಅಂಗೈಯಲ್ಲಿ ಆರೋಗ್ಯ ಅಂತ ಗಾದೆ ಮಾತನ್ನು ಕೇಳಿದಿರಲ್ವಾ ಆ ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳಿದರೆ ಅದಕ್ಕೆ ಯಾವುದೋ ಡೋಲೋ ಸಿಕ್ಸ್ ಫಿಫ್ಟಿ ಅಥವಾ ಯಾವುದೋ ತಗೊಳ್ಳೋದಲ್ಲ ನಮ್ಮ ಮನೆಯಲ್ಲಿರುವ ಆಹಾರ ಪದಾರ್ಥಗಳು ಮನೆ ಸುತ್ತಲಿರುವ ಸಾಂಬಾರ ಪದಾರ್ಥಗಳು ಸಸ್ಯಗಳು ಇದನ್ನೆಲ್ಲ ಬಳಕೆ ಮಾಡೋದಕ್ಕೆ ಆ ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳೋದು ಹಾಗಿದ್ರೆ ಮಾತ್ರ ಅದನ್ನು ಹೇಳೋದು ಅದು ಬಿಟ್ಟು ನಾವೇ ಏನೇನೋ ಔಷಧಗಳನ್ನು ತಗೊಂಡ್ರೆ ಅದು ಏನೇನೋ ಸೈಡ್ ಇಫೆಕ್ಟ್ಗಳಾಗ್ತದೆ ಏನೋ ತೊಂದರೆಗಳಾಗ್ತದೆ ಮುಂದೆ ಅದನ್ನು ಅನುಭವಿಸಬೇಕಾಗ್ತದೆ ಹಾಗಾಗದೇ ಇರಲಿ